ಸಿನಿಮಾದಲ್ಲಿ ನೋಡಿದಾಗ ನಮ್ಮ ಹೀರೋ ಹೀರೋಯಿನ್ ಗಳು ಸೂಪರ್ ಆಗಿ ಹಾಡಿರ್ತಾರೆ, ಆಯ್ತಾ, ಆದ್ರೆ ಅದಕ್ಕೆ ಬರೀ ಲಿಪ್ ಸಿಂಕ್ ಮಾಡಿರ್ತಾರೆ. ಬಟ್ ರಿಯಲ್ ಲೈಫ್ ಅಲ್ಲಿ ಅವರು ಫ್ಯಾಂಟಾಸ್ಟಿಕ್ ಸಿಂಗರ್ಸ್. ಹಲೋ, ಎಕ್ಸ್ಕ್ಯೂಸ್ ಮಿ, ಈಗ ಸಂಜು ವೇಡ್ಸ್ ಗೀತ ಸಿನಿಮಾ ಇದೆಯಲ್ಲ, ಅದ್ರ ರಮ್ಯಾ ಅವ್ರು ಹಾಡಿದ್ರಲ್ಲ. ಇಲ್ಲ, ಅವ್ರ ಹತ್ರನೇ ಹೋಗಿ ಕೇಳೋಣ, ಬನ್ನಿ ಪ್ಲೀಸ್. ಹೌದಾ, ಬನ್ನಿ ಬನ್ನಿ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ. ರಮ್ಯಾವ್ರೆ, ವೆಲ್ಕಮ್ ಟು ಫೋರ್ತ್ ಸುವರ್ಣ ಫಿಲ್ಮ್ ಅವಾರ್ಡ್ಸ್. ಥ್ಯಾಂಕ್ ಯು. ಈಗ ಯೂಶ್ವಲಿ ಎಲ್ಲರೂ ಅನ್ಕೋತಾರೆ ಆಕ್ಚುಲಿ ಹೀರೋಯಿನ್ ಹಾಡ್ತಿದ್ರೆ ಅಥವಾ ಹೀರೋ ಹಾಡ್ತಿದ್ರೆ ಅವರೇ ಹಾಡಿದ್ದಾರೆ ಅಂತ. ಈಗ ಅವನ ಸಂಕೋಚನ ನೀವು ಆಕ್ಚುಲಿ ಕ್ಲಿಯರ್ ಮಾಡಬೇಕು. ನಾನು ಆಕ್ಚುಲಿ ಹಾಡಿಲ್ಲ. ಇಲ್ಲ, ಅವರು ಈಗಷ್ಟೇ ಡಬ್ಬಿಂಗ್ ಶುರು ಮಾಡೋದ್ರಿಂದ ಹಾಡಿರ್ತಾರೆ ಅನ್ನೋದು ಒಂದು ಕನ್ಫ್ಯೂಷನ್ ಇದೆ. ಇಲ್ಲ, ಅವ್ರು ನಮಗೋಸ್ಕರ ಹಾಡ್ತಾರೆ. ಈಗ ಲಿರಿಕ್ಸ್ ಬರುತ್ತೆ, ಆ ಕ್ಯಾರಿಯೋಗೆ ಮ್ಯೂಸಿಕ್ ಬರುತ್ತೆ. ಓಕೆ, ಆರ್ ಯು ರೆಡಿ ಫಾರ್ ಇಟ್? ಹಾಡ್ ನೋಡೋಣ ಫಸ್ಟ್ ಒಂದ್ಸರಿ. ದೇವೇಂದ್ರ ಹಾಡಾಗಿ, ಎಲ್ಲಿ ದೇವೇಂದ್ರ? ವೆರಿ ಗುಡ್. ಓಕೆ, ಚಪ್ಪಾಳೆ ಬರ್ ನಮ್ಮ ರಮ್ಯಾ ಅವ್ರಿಗೆ. ಮೋಹಕ ರೆಡ್ಡಿ ರಮ್ಯಾ ಅವರೇ, ಎಲ್ಲರೂ ಎರಡ್ ಲೈನ್ ಹಾಡಿ ಅಂದ್ರೆ ಅವರು ಎರಡೇ ಪದ ಹಾಡಿದ್ರ. ಅಯ್ಯೋ, ಹಲೋ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕ್ರೇಜಿ ಸ್ಟಾರ್ ಅವ್ರ ಮುಂದೆ ಇದಾರೆ, ಸೊ ಬಿವೇರ್ ಅಂತ. ಇಲ್ಲ, ಅವರು ಹಾಡೋದೊಂದೇ ಇಲ್ಲ, ಇಡೀ ಜಗತ್ತನ್ನೇ ಹಾಡಿಸೋರು ಅವ್ರಿಗೆ. ಗೊತ್ತಾ, ಹಾಡಿಸ್ತಾರೆ. ದಯವಿಟ್ಟು ಬರಬೇಕು. ಹೌದು, ದಯವಿಟ್ಟು ಬನ್ನಿ. ಪರಮಾತ್ಮ ಚಿತ್ರದಲ್ಲಿ ಸೂಪರ್ ಡೂಪರ್ ಸಾಂಗ್. ಒಂದ್ ನಿಮಿಷ ಬನ್ನಿ, ಅದಕ್ಕೆ ನಾವೆಲ್ಲ ಪರವಶರಾಗಿದ್ದೀವಿ. ಬನ್ನಿ ಬನ್ನಿ ಬನ್ನಿ, ನಿಮ್ ಜೊತೆ ಬೇಕಾದ್ರೆ ಡ್ಯಾನ್ಸ್ ಮಾಡ್ಬನ್ನಿ. ನೀವು ಬನ್ನಿ, ಏನ್ ಬಾಡಿ ಅಲ್ಲ. ಈಗ ಪರವಶನಾದ ಏನೋ ಸಾಂಗ್ ಇದೆಯಲ್ಲ, ಅದನ್ನ ಫಿಮೇಲ್ ಹಾಡಿರೋದು. ಈಗ ಅದಕ್ಕೆ ನೀವು ನಿಮ್ಮ ವಾಯ್ಸ್ ಕೊಟ್ರೆ ಸಾಕು ನಮಗೆ. ಹೌದು ಪ್ಲೀಸ್, ಮೇಲ್ ವರ್ಜನ್ ನಾವು ಕೇಳಬೇಕು ಅಂತ ಇದೀವಿ. ಫಸ್ಟ್ ಹಾಡಾಕ್ತಿವಿ, ಲಿರಿಕ್ಸ್ ಒಂದು ಸ್ವಲ್ಪ ನೀವು ಕೇಳಿಸ್ಕೊಂಡು ಆಮೇಲೆ ಗೊತ್ತಲ್ಲ. ಸೇಮ್ ಥಿಂಗ್, ಅಪ್ಪು ತುಂಬಾ ಸಲೀಸಾಗಿ ಹಾಡ್ಬಿಡ್ತಾರೆ ನೋಡಿ ಹಾಡು. ಪರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ. ಓಕೆ ಅಪ್ಪೋರೆ, ಈಗ ಚಿಕ್ಕ ಚೇಂಜ್ ಏನಂದ್ರೆ ಅಲ್ಲಿ ಹೀರೋಯಿನ್ ಇವ್ರೆ ಇವ್ರೆ ದೀಪ ಸಂಗೆ. ಸೊ ಈಗ ಹಿಂದ್ಗಡೆ ಬರ್ಬೇಕು ಅಪ್ಪೋರೆ. ಓಕೆ, ಸೇಮ್ ಹಂಗೆ. ಓಕೆ, ಏನದು ಮೈನಸ್ ಟ್ರ್ಯಾಕ್, ಮೈನಸ್ ಟ್ರ್ಯಾಕ್ ಬರ್ಲಿ ಅಲ್ಲಿ ನೋಡ್ಬೇಕು. ಇಲ್ಲ ಇಲ್ಲ ಇಲ್ಲ, ಪರವಶನಾದನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಇದಕ್ಕಿಂತ ಬೇಗ ಏನು ಸಿಗಬಾರದಿದ್ದೆ ನಾನು ಎನ್ನಾದರೂ ಕೂಡಿಟ್ಟುಕೊಂಡೆ ನನ್ನನು ಮುನ್ನವೇ ಎರಡು ಮಾತೇ ಇಲ್ಲ. ಈಗ ಇಷ್ಟು ಚೆನ್ನಾಗಿ ಹಾಡಿದ್ರೆ ಅಂದ್ರೆ ಇನ್ಸ್ಪಿರೇಷನ್ ವಿದ್ಯಾಬಾಲನಿಂದನಾ? ನಮ್ ವಿದ್ಯಾಬಾಲ ವಿದ್ಯಾಬಾಲ ಅಣ್ಣ ಬಾಂಡು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿರೋದು ಇವ್ರು ಪರಮಾತ್ಮ ಸೇರೋದು ಗ್ಯಾರಂಟಿ. ಓಕೆ, ಈಗ ಅಂಬರೀಷಣ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪು. ಸರ್ ಬರ್ಬೋದಾ ಸರ್, ಪ್ಲೀಸ್? ಸರ್ ಒಂಚೂರು ಹೆದರಿಕೆ ಇದೆ ನಮಗೆ.
ಸರ್ ಈಗ ಕುರಿ ಕೋಳಿ ಅಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ? ಮಟನ್ ಚಿಕನ್ ಅಂದ್ರೆ ಅಡುಗೆ ಬಿರಿಯಾನಿ ಎಲ್ಲ. ಈಗ ಕುರಿ ಕೋಳಿನ ಸೋಮವಾರ ಶನಿವಾರ ತಿನ್ನೋದಿಲ್ಲ ಕುಯ್ಯೋದಿಲ್ಲ ಅಂತ ಹೇಳ್ತಾರಲ್ಲ, ಆ ಹಾಡನ್ನ ಹಾಡ್ತೀರಾ ಸರ್ ಪ್ಲೀಸ್? ಸೋಮವಾರ ತಿನ್ನಲ್ವ? ವಾರ ಗೊತ್ತಿಲ್ಲ ಸ್ವಾಮಿ, ನಮ್ಗೆ ಹಬ್ಬ ಗೊತ್ತಿಲ್ಲ. ನಾವು ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರು, ನಮ್ಗೆ ವಾರ ಹಬ್ಬ ಎಲ್ಲ ಗೊತ್ತಿಲ್ಲ. ಇವರಿಗೆ ಗೊತ್ತಿಲ್ಲ ಏನು ತಿನ್ನೋದೇ ಒಂದು ವಾರ, ತಿನ್ನೋದೇ ಒಂದು ತಿಂಗಳು, ಅದಿದ್ಮೇಲೆ ಇನ್ನೇನಲ್ವಾ? ಸರ್ ಒಂದು ಹಾಡು ತೋರಿಸ್ತೀವಿ, ಅದನ್ನೇ ಒಂಚೂರು ನಮಗೋಸ್ಕರ ಹಾಡ್ತೀರ? ನನಗೆ ಹಾಡಕ್ ಕೇಳ್ತಿರಲ್ಲ, ನನಗೆ ಆ ಡ್ರೆಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಅಯ್ಯೋ, ಎಲ್ಲರೂ ಎಂಜಾಯ್ ಮಾಡಿರೋರು ಅರುಣ್ ಸಾಗರ್ಗೆ ಹಾಕ್ಬಿಟ್ಟು ಕೆಡಿಸ್ಬಿಟ್ಟಿದ್ರ. ಈಗ ಅಪ್ಪು ಅವ್ರು ಹಾಡಿದ್ರಲ್ಲ ಪರವಶನ, ಅದನ್ನು ಅದಕ್ಕೆ ಇವರು ಪರವಶನಾಗಿ ಚಳಿ ಚಳಿ ಹಾಡಿದ್ರೆ ಬಹಳ ಚೆನ್ನಾಗಿರ. ನೀನ್ ಚಳಿ ಚಳಿ ಹೇಳ್ತೀನಿ, ನೀನ್ ಅದಕ್ಕೆ ಡ್ಯಾನ್ಸ್ ಮಾಡು. ನೀನ್ ಮಾಡು, ನಾನ್ ಬೇಡ ಪ್ಲೀಸ್ ಪ್ಲೀಸ್. ನೋಡಿ ಎಲ್ಲರೂ ಹೇಳ್ತಿದ್ರು. ಅರವತ್ತು ವರ್ಷದ ಸಂಭ್ರಮದಲ್ಲಿರುವಂತಹ ನಮಸ್ಕಾರ ಅಣ್ಣ, ಈಗ ಚಳಿ ಚಳಿ ಹಾಡನ್ನು ಹಾಡ್ತಾ ಇದ್ದಾರೆ. ಚಳಿ ಚಳಿ ತಾಳೆ ಚಳಿಯ ಮರ್ತಿದ್ದೆ ಅಂಬಿಕಾ ಗೆಳತಿಯ ಬಾರೆ ನೀ ಸಲಿಯ ಇಲ್ಲ ತುಂಬಾ ಚಳಿಯಾಗಿದೆ ಅಂತ ಹೋಗಿದ್ದಾರೆ. ಓಕೆ, ಎಕ್ಲಡಕ ಫೋನ್ ಕರ್ತಾ ಕಹತಾ ಹೈ ಮುಜ್ ಪೆ ಓ ಮರ್ತಾ ಸುರ ಸುರ ಸುನ ಸುನ ಮೇರಿ ಕಹಾನಿ ಸುನ ಆಹಾ. ಥ್ಯಾಂಕ್ ಯು ಥ್ಯಾಂಕ್ ಯು.